ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಇದ್ರ ಬಗ್ಗೆ ನಾನು ಬಿಸ್ನೆಸ್ ಮಾಡ್ಬಿಡ್ತೀನಿ. ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಯಾವ ಸರಿ, ಹಾಗಾದ್ರೆ ಹತ್ರ ಬನ್ನಿ. ಹೇ, ನಾವು ಅಂತವ್ರಲ್ಲ. ಬನ್ರಮ್ಮ. ಬರಲ್ವಾ? ಇಲ್ಲ, ಸರಿ ನಾನೇ ಬರ್ತೀನಿ. ನಮ್ ಪವರ್ ನೋಡಿ ಅವ್ರನ್ನೇ ಕರ್ಸ್ಕೊತಾ ಇದೀವಿ. ಈಗಲಾದ್ರೂ ಬನ್ನಿ. ಬರಲ್ವಾ? ಅವ್ರೆದ್ರೆಷ್ಟು ಬಿಟ್ರೆಷ್ಟು. ಓಹೋ, ಹೇಳ್ತಾ ಹೇಳ್ತಾ ನೀವು ಕನ್ಸಲ್ಲಿ ಜಾರ್ ಬಿಟ್ಟಿದ್ದೀರಾ ಅನಿಸ್ತಾ ಇದೆ. ಅಲ್ಲಿ ಸೀತಮ್ಮ ನಿಮ್ಮನ್ನ ಹಿಡ್ಕೊಂಡು ಬಾರಿಸ್ತಾ ಇದ್ರು ಅನ್ಸುತ್ತಲ್ವಾ? ನನಗ್ ಮಾತ್ರ ಅಲ್ಲ ರೇಖಾ ಅವ್ರೆ, ನಿಮ್ಗು ಚೆನ್ನಾಗ್ ಬಾರಿಸ್ತಾ ಇದ್ರು. ನಿಮಗ್ ಬೇಕಾದ್ರೆ ಬಾರಿಸ್ಲಿ, ನನಗ್ ಬಾರಿಸೋದಕ್ಕೆ ಮೀಟ್ರು ಮೀಟ್ರ್ ಬೇಕಮ್ಮ. ಸರಿ ಬಿಡಿ, ಮೀಟ್ರ್ ಕಿತ್ತಿಲ್ಲ ಅಂಟಿಸ್ತೀನಿ, ತಿಂಗಳಾದ್ಮೇಲೆ ಬಾಡಿಗೆ ಕಟ್ಟಿರಂತೆ. ಹಾ, ನನ್ಗೆ ಉಲ್ಟ ಮಾತಾಡ್ತಾ ಇದ್ದೀರಾ. ಮಾತ್ರ ಯಾಕೆ ಸೀತಮ್ಮನ್ ಮಲಗಿಸ್ದಂಗೆ ನಿಮ್ಮನ್ನ ಮಲಗಿಸ್ಬಿಡ್ತೀನಿ. ನಮಸ್ಕಾರ ಸರ್. ಯಾರ್ರೀ ನೀವು? ಸರ್, ನಾನು ಸಮರ್ಥ ಅವ್ರ ಹೆಂಡತಿ. ಅವ್ರನ್ನ ನೋಡ್ಬೇಕು ಸರ್, ಈ ಕೇಸ್ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಕು. ನೀವು ಬರೋವರೆಗೂ ವೇಟ್ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ವೇಟ್ ಮಾಡ್ತಿದ್ವಿ. ಸರಿ ಹೇಳಿ, ಏನಾಗ್ಬೇಕು? ಸಮರ್ಥ ಅವ್ರದ್ದು ಏನೂ ತಪ್ಪಿಲ್ಲ ಸರ್, ಅವ್ರಿಗೆ ಕೊಲೆ ಮಾಡಿಲ್ಲ. ಇದನ್ನೇ ತಾನೇ ರೀ ನೀವು ಆವಾಗಿಂದ ಹೇಳ್ತಾ ಇರೋದು. ಸತ್ತಿರೋನ್ ಬಾಡಿನೇ ಸಿಕ್ಕಿರುವಾಗ ಕೊಲೆ ಆಗಿಲ್ಲ ಅಂತ ಹೇಗ್ರಿ ನಂಬೋದು? ಇಲ್ಲ ಸರ್, ನಾನು ನಿಜ ಹೇಳ್ತಿದ್ದೀನಿ. ಆಕ್ಚುಲಿ ಆ ಅಕ್ಕಲ್ಗೆ ನನ್ನ ಮದ್ವೆ ಆಗ್ಬೇಕು ಅಂತ ಇಷ್ಟ ಇತ್ತು. ತುಂಬಾ ಸಲ ನಾನು ಹಿಂದೆ ಬಿದ್ದಿದ್ದ, ಆದ್ರೆ ಅದಾಗ್ಲಿಲ್ಲ. ನನಗೂ ಸಮರ್ಥ ಅವ್ರಿಗೂ ಮದ್ವೆ ಆಯ್ತು. ಮದ್ವೆ ಆದ್ಮೇಲಂತೂ ಅವನ್ ಕಾಟ ತುಂಬಾ ಜಾಸ್ತಿ ಆಗೋಯ್ತು ಸರ್. ಈ ರೀತಿ ಮಾಡಿದ್ರೆ ನಾವಿಬ್ರು ದೂರ ಆಗ್ತೀವಿ ಅನ್ನೋ ಕನ್ಸು ಅವನ್ಗೆ, ಅದಕ್ಕೆ ಇಷ್ಟೆಲ್ಲ ಮಾಡಿದ್ದಾನೆ. ನಿಜವಾಗ್ಲು ಸರ್, ಸಮರ್ಥ ಅವ್ರಿಗೆ ಕೊಲೆ ಮಾಡಿಲ್ಲ ಸರ್. ಹೌದು ಸರ್, ಗುಲಾಬಿ ಮತ್ತೆ ಸಮರ್ಥ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾರೆ. ಅಖಿಲ್ಗೆ ಇದನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಇವ್ರಿಬ್ರನ್ನ ದೂರ ಮಾಡಕ್ಕೆ ಏನೇನೋ ಪ್ರಯತ್ನ ಪಟ್ಟ. ಸಮರ್ಥ ಮೇಲೆ ಕೊಲೆ ಪ್ರಯತ್ನನೂ ಮಾಡಿದ್ದ ಅವನೊಂದ್ಸಲ. ನೀವು ನಿಮ್ ವಿಚಾರ ಹೇಳ್ತಾ ಇದೀರ, ಆದ್ರೆ ನಮಗ್ ಸಿಕ್ಕಿರೋ ಸಾಕ್ಷಿನೇ ಬೇರೆ. ಅದರಲ್ಲಿ ಇವ್ರೇ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆಯಲ್ಲ ನೋಡಿ ನೋಡಿ ನೋಡಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಮರ್ಥ ಕೊಲೆಗಾರ ಅಂತ ಸಾಬೀತು ಮಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಕೊಲೆ ಮಾಡಿರೋದನ್ನ ಯಾರು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಹೇಳಿ ಸರ್. ನೀವ್ ಹೇಳ್ತಾ ಇರೋದು ಒಂದ್ ರೀತಿ ಸರಿ, ಆದ್ರೆ ಅದನ್ನ ನಾವು ಪೂರ್ತಿ ನಂಬೋದಕ್ಕಾಗೋದಿಲ್ಲ. ಅವ್ರ ಮೇಲೆ FIR ಹಾಕ್ಲೇಬೇಕು. ಮೇಲಿಂದ ನಮ್ಗೆ ಆಲ್ರೆಡಿ ಪ್ರೆಷರ್ ಬರ್ತಾ ಇದೆ. ಅದು ಅಲ್ದಿರ ಒಬ್ಬ ಆರೋಪಿನ 24 ಗಂಟೆಗಿಂತ ಜಾಸ್ತಿ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಸರ್. ದಯವಿಟ್ಟು ಸರ್, ಸಮರ್ಥ್ ಮೇಲೆ FIR ಹಾಕ್ಬೇಡಿ. ಅವನು KAS ಆಫೀಸರ್ ಆಗ್ಬೇಕು ಅಂತಿದ್ದಾನೆ. ನೀವ್ FIR ಹಾಕಿದ್ರೆ ಅವನ್ ಭವಿಷ್ಯನೇ ಹಾಳಾಗ್ಬಿಡತ್ತೆ. ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್. ಸರ್, ನೀವ್ ಹೇಳಿದ ಪ್ರಕಾರ 24 ಗಂಟೆ ಆಗೋದಕ್ಕೆ ನಾಳೆವರೆಗೂ ಟೈಮ್ ಇದೆ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇನ್ ಒಂದ್ ದಿವಸ ಎಕ್ಸ್ಟ್ರಾ ಟೈಮ್ ಕೊಡಿ ಸರ್. ನಾನು ನನ್ ಗಂಡ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ನೋಡಿ ಸರ್, ಅಪರಾಧಿಗೆ ಶಿಕ್ಷೆ ಆಗ್ಬೇಕು, ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗ್ಬಾರ್ದು ಅಂತ ಕಾನೂನಲ್ಲೇ ಇದೆ. ಪ್ಲೀಸ್ ಸರ್, 2 ದಿವಸ ಸರ್, 2 ದಿವಸ ಟೈಮ್ ಕೊಟ್ರೆ ನಾನು ಕಂಡಿಡಿತೀನಿ. ನೀವ್ ಇಷ್ಟೊಂದು ಕೇಳ್ಕೊತಾ ಇರೋದ್ ನೋಡಿದ್ರೆ ಇದ್ರಲ್ಲಿ ಏನೋ ಸಂಚು ನಡೆದಿದೆ ಅನಿಸ್ತಾ ಇದೆ. ನಮ್ ಫ್ಯಾಮಿಲಿಲೂ ಇದೇ ರೀತಿ ಯಾರಿಗಾದ್ರೂ ಆಗಿದ್ರೆ ನಾನು ಇದೇ ರೀತಿ ಯೋಚನೆ ಮಾಡ್ತಾ ಇದ್ನೋ ಏನು. ಸರಿ, ನಿಮಗ್ ನಾನು 2 ದಿನ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ನೀವೇನ್ ಮಾಡ್ತಿರೋ ಮಾಡಿ, ಇಲ್ಲದೆ ಹೋದ್ರೆ ನಾನು FIR ಹಾಕ್ಲೇಬೇಕಾಗತ್ತೆ. ಅಲ್ಲಿವರೆಗೂ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಆಯ್ತು ಸರ್. ಸರ್, ಒಂದ್ಸಲ ನಾವು ಸಮರ್ಥನ ಮಾತಾಡ್ಸ್ಕೊಂಡು ಹೋಗ್ತೀವಿ. ಸರಿ, ಹೋಗಿ ಮಾತಾಡ್ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಇಲ್ದವ್ರಿಗೆ ಸಂತೆಲು ನಿದ್ದೆ ಅನ್ನೋ ಹಾಗೆ ಇವ್ರು ಎಲ್ಲಿ ಎದ್ದು ಗಲಾಟೆ ಮಾಡ್ತಾರೆ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ಇವ್ರು ದಬ್ಬಕೊಂಡು ಮಲ್ಕೊಂಡಿದಾರಲ್ಲ. ಎದ್ದೇಳ್ರಿ ರೇಖಾ ಅವ್ರೆ, ಎದ್ದೇಳ್ರಿ. ಇವ್ರು ಎದ್ಬಿಟ್ರಲ್ಲ. ಶಾಶ್ವತವಾಗಿ ಮಲಗ್ಬಿಟ್ಟೆ ಅಂತ ಅನ್ಕೊಂಡ್ರಾವತ್ತಾದ್ರೂ ನಾವು ನಿಮ್ ಬಗ್ಗೆ ಆ ರೀತಿ ಯೋಚನೆ ಮಾಡ್ತೀವ? ಅದ್ರಲ್ಲೂ ನಾನ್ ಯೋಚನೆ ಮಾಡ್ತೀನ. ನೀವ್ ಎದ್ದೇಳಿ ಅಂತ ನಾನೇ ಸಪರೇಟ್ ಆಗಿ ಕುತ್ಕೊಂಡು ಕಾಯ್ತಾ ಇದ್ದೀನಿ. ಅಲ್ಲೇ ತಿನ್ನಕ್ ಏನ್ ತಗೊಳ್ತೀರಾ ಅಂತ. ಎಷ್ಟು ಚೆನ್ನಾಗಿ ಹೇಳ್ತೀರಿ ನೀವು. ಮಿಕ್ಕಿದ ಬಿಸ್ನೆಸ್ ಎಲ್ಲಾ ಬಿಟ್ಬಿಟ್ಟು ಆ ಬಿಸ್ನೆಸ್ ಮಾಡಿ. ಯಾವ ಬಿಸ್ನೆಸ್? ಅದೇ ಕ್ಯಾಟರಿಂಗ್ ಬಿಸ್ನೆಸ್. ಏನ್ ತಗೋತೀರಾ? ನನ್ಗೇನು ಬೇಡ, ನನ್ನ ಮಗ ನೋಡ್ಬೇಕು. ನಾನು ಸ್ಟೇಷನ್ ಹತ್ರ ಹೋಗ್ತೀನಿ. ಅಯ್ಯೋ, ನಿಮ್ಗೆ ಯಾಕ ಕಷ್ಟ? ಅಲ್ಲಿ ಆಲ್ರೆಡಿ ಅನ್ಪೂರ್ಣ ಗೌಡ್ರು ಗುಲಾಬಿ ಅವ್ರು ಹೋಗಿದ್ದಾರೆ. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡ್ ಬರ್ತಾರೆ. ಆ ಗುಲಾಬಿ ಹೆಸರು ಎತ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಿಮ್ಗೆ? ಅವಳಿಂದಾನೆ ಇವತ್ ನನ್ ಮಗ ಸ್ಟೇಷನ್ ಹೋಗಿರೋದು. ಹಾ ಸೀತಮ್ಮ, ಗುಲಾಬಿ ಕಬ್ಬಿನ್ ಜಲ್ಲೆ ಇದ್ದಾಗೆ ತನಗೆಷ್ಟೇ ಹಿಂಸೆ ಆದ್ರು ಅದನ್ನೆಲ್ಲ ಸಹಿಸ್ಕೊಂಡು ನಮಗ್ ಸಿಹಿಯಾದ ಕಬ್ಬಿನ್ ಜ್ಯೂಸ್ ಕೊಟ್ಟ ಹಾಗೆ ತನಗೆಷ್ಟೇ ಕಷ್ಟ ಬಂದ್ರು ನಮ್ಗೆಲ್ಲ ಒಳ್ಳೇದೇ ಬಯಸ್ತಾಳೆ. ಸಮರ್ಥ್ಗೆ ಹೀಗಾದಾಗಿಂದ ಅವಳು ಎಷ್ಟು ನೋವು ಅನ್ಭವಿಸ್ತಾ ಇದ್ದಾಳೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅವಳು ನೋವು ಅನ್ಭವಿಸ್ಲಿ ಅಂತ ನಾನೇನಾದ್ರೂ ಹೇಳಿದ್ನಾ? ನನ್ನ ಒಪ್ಪಿಗೆ ಇಲ್ದೆ ನನ್ನ ಮಗನ್ ಮದುವೆ ಮಾಡ್ಕೊಂಡಿದ್ದಾಳಲ್ವಾ, ಅನ್ಭವಿಸ್ಲಿ ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಸೀತಾದೇವಿ ಅವರೇ, ನೀವು ಹೇಳಿದೆ ಹೇಳ್ತಾ ಇರಿ, ನಾವು ಕೇಳಿದ್ದೆ ಕೇಳ್ತೀವಿ. ಕೇಳಿ ಕೇಳಿ ನಮ್ ಕಿವಿಲೆಲ್ಲ ರಕ್ತ ಬರೋದೊಂದ್ ಬಾಕಿ. ನೋಡಿ, ಟಾಪಿಕ್ ಚೇಂಜ್ ಮಾಡ್ಬಿಡಿ. ಈಗ ಹೋಗಿ ಬಿಸ್ ಬಿಸಿಯಾಗಿ ಗೋಣ ಮಾಡ್ಕೊಂಡ್ ಬರ್ತೀನಿ, ಚೆನ್ನಾಗ್ ತಿನ್ನಿ. ಅಲ್ಲಿ ನನ್ ಮಗ ಏನಾದ್ರೂ ತಿಂದಿದ್ದಾನೋ ಇಲ್ವೋ ಅಂತ ಏನು ಗೊತ್ತಿಲ್ಲ. ಇಲ್ಲಿ ಬಿಸಿ ಬಿಸಿ ಬೋಂಡ ತಿಂದ್ಕೊಂಡು ಖುಷಿ ಪಡ್ಲಾ? ನನಗಿದು ಯಾವ್ದು ಬೇಡ. ನಾನು ನನ್ ಮಗನ ಹತ್ರ ಹೋಗ್ಬೇಕು. ಅಯ್ಯೋ ಸೀತಮ್ಮ, ಎಳೆ ಮಗನ ಅಂಗನವಾಡಿಗೆ ಬಿಟ್ಟಂಗಾಯ್ತು ನಮ್ ಕತೆ. ಸೀತಮ್ಮ, ನಿಮ್ ಕಷ್ಟ ಏನು ಅಂತ ನಮಗ್ ಚೆನ್ನಾಗ್ ಅರ್ಥ ಆಗುತ್ತೆ. ಆದ್ರೆ ಸಮರ್ಥ್ಗೆ ನೀವ್ ಅನ್ಕೊಂಡಿರೋ ಹಾಗೆ ಏನು ಆಗಿಲ್ಲ. ಇವ್ರೆಲ್ಲ ಹೋಗಿದಾರಲ್ಲ, ಅವ್ರು ನೋಡ್ಕೊಂಡ್ ಬರ್ತಾರೆ, ನೀವ್ ಸುಮ್ನೆ ಇರಿ. ಈ ತಾಯಿ ಸಂಕಟ ನಿಮ್ಗೆಲ್ರಿ ಅರ್ಥ ಆಗತ್ತೆ. ನನ್ ಮಗ ಒಂದ್ ಇರ್ಬೇಕು ಹಿಂಸೆ ಕೊಟ್ಟವನಲ್ಲ, ಅಂತದ್ರಲ್ಲಿ ಅವನು ಕೊಲೆ ಮಾಡಿದಾನಂದ್ರೆ ಹೇಗ್ ನಂಬಕ್ಕಾಗತ್ತೆ ನೀವೇ ಹೇಳಿ. ಸೀತಮ್ಮ, ನಿಮಗ್ ಮಾತ್ರ ಅಲ್ಲ, ನಮ್ಗೂ ನಂಬಕ್ ಆಗ್ತಿಲ್ಲ. ಅಲ್ಲ, ಆ ನಾಗಮಣಿ ಮತ್ತೆ ಅಖಿಲ್ ಸೇರ್ಕೊಂಡ್ ಮಾಡ್ತಿರೋ ಪ್ಲಾನ್ ಆಗಿರ್ಬೋದಲ್ವಾ? ಸಮರ್ಥ್ನ ಗುಲಾಬಿನ ದೂರ ಮಾಡೋದಿಕ್ಕೆ ಈ ಕೊಲೆ ಆರೋಪನ ಸಮರ್ಥ್ ಮೇಲೆ ಹಾಕಿರ್ಬೋದಲ್ವಾ? ಅಂದ್ರೆ ನಿಮ್ ಪ್ರಕಾರ ಅಖಿಲ್ ಸತ್ತಿಲ್ಲ ಅಂತನಾ? ಹೌದು, ನನ್ಗೂ ಅದೇ ಡೌಟ್ ಇದೆ. ನಾನು ಹೋಗಿ ನೋಡ್ಕೊ ಬರ್ಲಾ? ಅದಕ್ಕೆ ನೀವು ಮೊದ್ಲು ಮೇಲೆ ಹೋಗ್ಬೇಕಾಗತ್ತೆ.